ನಮ್ಮ ಜೊತೆ ಗಜಾನಂದ ಗುಡಿ ಅವರಿದ್ದಾರೆ, ಸಿ ಆರ್ ಪಿ ಎಫ್ ಯೋಧರು, ಹುತಾತ್ಮ ಯೋಧ ಗುರು ಅವರ ಸ್ನೇಹಿತರು. ನಮಸ್ಕಾರ ಗಜಾನಂದ ಅವರೇ. ನಮಸ್ಕಾರ ಸರ್. ನಾನು ಗಜಾನಂದ ಅಂತ. ಒಂದು 200-300 ಸೈನಿಕರೇ ಇದ್ದಾರೆ. ಗೊತ್ತು ಸರ್, ಗೊತ್ತು ಗೊತ್ತು. ಮೇಕಲ್ ಮರಡಿ ಹೆಸರು ಬಹಳ ಕೇಳಿದೀವಿ ನಾವು. ಹಾ ಸರ್, ಸೈನಿಕರ ಊರು ಅಂತ ಪ್ರಸಿದ್ಧಿ ಅದು. ಹಾ ಸರ್, ಸೈನಿಕರ ಊರು ಮೇಕಲ್ ಮರಡಿ ಇಡೀ ಬೆಳಗಾವಿ ಡಿಸ್ಟಿಕ್ ದಲ್ಲಿ ಪ್ರಸಿದ್ಧ ಆಗಿದೆ ಸರ್. ಹೌದು ಹೌದು. ಈ ಬೆಳಗಾವಿಯಲ್ಲಿ ಮರಾಠ ಲೈಟ್ ಇನ್ಫಂಟ್ರಿ ಇರೋದ್ರಿಂದಾಗಿ ಸ್ವಲ್ಪ ಸೈನ್ಯದ ಅಟ್ಯಾಚ್ಮೆಂಟ್ ಜಾಸ್ತಿ. ಇಡೀ ಬೆಳಗಾವಿ ಜಿಲ್ಲೆ ಯಾವ ಹಳ್ಳಿಗೆ ಹೋದ್ರು ಅಲ್ಲೊಂದಷ್ಟು ಜನ ಸೈನಿಕರು ಸಿಗ್ತಾರೆ ನಿಮಗೆ. ಹೆಂಗ್ ನೆನಪಿಸ್ಕೋತೀರಿ ಈ ಸಂದರ್ಭದಲ್ಲಿ ಗುರು ಅವರನ್ನ? ಸರ್, ನೆನಪಿಸ್ಕೋದು ಸರ್, ನನ್ನ ಕ್ಲಾಸ್ಮೇಟ್ ತರ ಇದ್ದ ಸರ್. 2011 ನಾವು ಬೆಂಗಳೂರದಲ್ಲಿ ನಾವು ಜಾಯಿನ್ ಆಗಿದ್ವಿ. ಅಲ್ಲಿಂದ ನಾವು ಟ್ರೈನಿಂಗ್ ಮಾಡಿಬಿಟ್ಟು ಅಲ್ಲಿ ಕಾಶ್ಮೀರ್ಗೆ ಹೋಗಿದ್ವಿ ಸರ್, ಡ್ಯೂಟಿಗೆ. ಓಕೆ. ಅಲ್ಲೇ ಈ ತರ ನಡೆದೋಗಿದ್ದೆ ಸರ್. ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಸರ್, ಏನಾಯ್ತು ಅನ್ನೋದಕ್ಕಿಂತ ಬದಲು ನಾವು ಯಾವ ತರ ಮುಂದಿನ ಸಿಚುವೇಶನ್ಗಳನ್ನು ಯಾವ ತರ ನಾವು ಹ್ಯಾಂಡಲ್ ಮಾಡಬಹುದು, ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಸರ್. ಎಸ್, ಹಾ ಅದೇ ಸರ್ ನಾನು ರಿಕ್ವೆಸ್ಟ್. ಘಟನೆ ನಡೆಯೋದು ನಡೆದು ಹೋಗಿದೆ, ಈ ಘಟನೆಗೆ ಹೆಂಗ್ ಉತ್ತರ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು ಅಂತಿರ್ತಾವು. ಹಾ ಸರ್, ನಾನು ಆಲ್ರೆಡಿ ಪವರ್ ಟಿವಿ ಜೊತೆ ಒಂದು ಹತ್ತು ಹನ್ನೊಂದು ಅನಿಸಿಕೆಗಳನ್ನ ಮಾತನಾಡಿದೀನಿ. ನೀವು ನಾನು ಮಾತಾಡಂತಂದ್ರೆ ನೀವು ಮಾತಾಡ್ತೀನಿ. ನನ್ನ ದಯವಿಟ್ಟು ಹೇಳಿ, ದಯವಿಟ್ಟು ಒಬ್ಬ ಯೋಧನ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ದೆ ಇನ್ ಯಾವಾಗ ಕೇಳಿಸ್ಕೊಳ್ಳೋಣ ನಾವು? ಹಾ ಸರ್, ಕರೆಕ್ಟ್ ಸರ್. ಇದು ಯೋಧನ, ಈಗ ಎಲ್ಲರೂ ಅಂತಿದ್ದಾರೆ ನಮ್ಮ ಸ್ಟೇಟ್ ದಲ್ಲಿ ಆಗ್ಲಿ ನಮ್ಮ ದೇಶದಲ್ಲಿ ಆಗ್ಲಿ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲೇಬೇಕು. ಹೌದು, ಮಾಡ್ಲೇಬೇಕು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಮಾಡ್ಲೇಬೇಕು. ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲೇಬೇಕು, ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅಂತ. ಹೌದು, ನನ್ನ ಪ್ರಕಾರ ಪಾಕಿಸ್ತಾನವನ್ನು ಕತಂ ಮಾಡೋಕ್ಕಿಂತ ಬದಲು ನಮ್ಮ ಸ್ಟೇಟ್ ದಲ್ಲಿರೋ ನಮ್ಮ ದೇಶದಲ್ಲಿರೋ ಆಂತರಿಕ ಸುರಕ್ಷೆಯನ್ನು ನಾವು ಬಲಪಡಿಸ್ಕೋಬೇಕು. ಓಕೆ. ಯಾಕಂತಂದ್ರೆ ನಾನು ಕರ್ನಾಟಕದಲ್ಲಿ ಆಗ್ಲಿ, ಬೇರೆ ಡಿಸ್ಟಿಕ್ ದಲ್ಲಿ ಆಗ್ಲಿ, ಬೇರೆ ಸ್ಟೇಟ್ ದಲ್ಲಿ ಆಗ್ಲಿ, ನಾನು ತುಂಬಾ ಸರ್ವಿಸ್ ಮಾಡಿದೀನಿ. ಅಲ್ಲಿ ಆಗುವಂತ ಸಿಚುವೇಶನ್ಗಳು, ಅಲ್ಲಿ ಮಾತನಾಡುವಂತ ಸಿಚುವೇಶನ್ಗಳು, ಇಲ್ಲಿ ನೀವೇ ನಿಮ್ಮ ನ್ಯೂಸ್ ದಲ್ಲಿ ತೋರಿಸಿದರೆ ಎಷ್ಟೋ ಡಿಸ್ಟಿಕ್ ದಲ್ಲಿ ಪಾಕಿಸ್ತಾನ್ ಜೆಂಡವನ್ನು ಹಾರಾಡಿಸಿದ್ದಾರೆ. ಅದೇ ತರ ಕಾಶ್ಮೀರದಲ್ಲಿ ಕೂಡ ಇದೇ ಪ್ರಾಬ್ಲಮ್ ಇರೋದು. ಅವರು ಈಗ ಯಾರು ಉಗ್ರವಾದಿ ಜಿಎಂ ಉಗ್ರವಾದಿ ಏನ್ ಮಾಡಿದಾರಲ್ಲ, ಅವ್ರ ಮೇನ್ ಕಮಾಂಡರ್, ಅವನು ಇರೋದು ಪಾಕಿಸ್ತಾನದವನ್ನಲ್ಲ. ಓಕೆ, ಅವನು ಇರೋದು ಅಲ್ಲೇ ಪುಲ್ಗಾಮ ಲೋಕಲ್ ದವನು, ಲೇತ್ಪುರದವನು. ಅವನು ಕಾಶ್ಮೀರದವನೇ, ಅಲ್ಲಿ ಕಾಶ್ಮೀರದ ಪಾಕಿಸ್ತಾನದಿಂದ ಬಂದ್ಬಿಟ್ಟು ಇಲ್ಲಿ ಮೈನ್ಸ್ ಹಾಕ್ಬಿಟ್ಟು ಇದನ್ನೆಲ್ಲ ಅವನು ಮಾಡಿದವನಲ್ಲ. ಇದನ್ನ ಮಾಡ್ಲಿಕ್ಕೆ ಕನಿಷ್ಠ ಪಕ್ಷ 1 ಅವನು ಟ್ರೈನಿಂಗ್ ತಗೊಂಡಿದ್ದಾನೆ ಅಂತ, ಅಲ್ಲಿ ಪ್ರಾಕ್ಟೀಸ್ ಮಾಡಿದಾನೆ ಅಂತ ನಮ್ಮ ಇಲ್ಲಿ ನಾವು ಸೈನಿಕರು ಮಾತನಾಡ್ತಿದೀವಿ ಈಗ ಜಸ್ಟ್. ಅದೇ ಸರ್, ನನ್ನ ಪ್ರಕಾರ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಪಾಕಿಸ್ತಾನ ಮುಂದ್ಗಡೆ ಬೇಡ, ನಮ್ಮ ದೇಶದಲ್ಲಿ ಇರುವ ಪಾಕಿಸ್ತಾನಿಗಳ ಜೊತೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಹೊರತು ಅಲ್ಲಿಂದ. ಇನ್ನು ಮೊದಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಿದೆ, ಅದು ಏನೋ ಸಕ್ಸಸ್ ಆಗಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಪಾಕಿಸ್ತಾನಿದವ್ರಿಗೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಒಂದೇ ನಿಮಿಷ ಗಜಾನಂದ ಅವರು ಮಾತಾಡಿಸ್ತೀನಿ. ಗುರು ಪತ್ನಿ ಅಸ್ವಸ್ಥಗೊಂಡಿದ್ದಾರೆ, ಕುಸಿದು ಬಿದ್ದಿದ್ದಾರೆ. ಇನ್ನೇನು ಅವರ ಪತಿಯ ಪಾರ್ಥಿವ ಶರೀರ ಊರಿಗೆ ಬಂದು ತಲುಪಬೇಕು, ಕುಸಿದು ಬಿದ್ದಿದ್ದಾರೆ ಹುತಾತ್ಮ ಯೋಧ ಗುರು ಪತ್ನಿ. ಗಜಾನಂದ ಅವರು ಮಾತಾಡ್ತಿದ್ದಾರೆ. ಗಜಾನಂದ ಅವರೇ, ನೀವು ಹೇಳ್ತಾ ಇದ್ರಿ ಮೊದಲಿಗೆ ನಾವು ಗಡಿ ಆಚೆಗಿರುವ ಶತ್ರುವನ್ನ ಅಲ್ಲ ವಿಚಾರಿಸಿಕೊಳ್ಳಬೇಕಾಗಿದ್ದು, ಗಡಿಯ ಈಚೆಗೆ ನಮ್ಮೊಳಗಿರುವಂತಹ ಶತ್ರುಗಳನ್ನ ಮೊದಲು ವಿಚಾರಿಸಿಕೊಳ್ಳಬೇಕಾಗಿದೆ. ಕರೆಕ್ಟ್ ಸರ್, ಕರೆಕ್ಟ್. ಇಲ್ಲಿ ಕಾಶ್ಮೀರದಲ್ಲಿ ಬರೋರು ಇರೋರು ಪಾಕಿಸ್ತಾನಿಗಳಲ್ಲ, ಅಲ್ಲಿರೋರು ಎಲ್ಲ ಪಾಕಿಸ್ತಾನ ಸಪೋರ್ಟಿಗರು. ನಾನು 8-9 ಅಲ್ಲಿ ಸರ್ವಿಸ್ ಮಾಡಿದೀನಿ. ಅಲ್ಲಿ ಪ್ರತಿಯೊಂದು ಯಾವುದು ರಾಜಕಾರಣಿಗಳಿಗೂ ಗೊತ್ತಿಲ್ಲ, ಯಾವ್ದು ಆಫೀಸರ್ಗಳಿಗೂ ಗೊತ್ತಿಲ್ಲ. ಅಲ್ಲಿ ಅಂತ ಇರುವ ಸಿಚುವೇಶನ್ಗಳು ಸೈನಿಕರದೇ ಹೊರತು ಯಾರಿಗೂ ಮೇಲ್ನೋಟಕ್ಕೆ ಮಾತ್ರ. ಪಾಕಿಸ್ತಾನ್ 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 ಅಲ್ಲಿ ಪ್ರಾಬ್ಲಮ್ ಇರೋದು ಮೇನ್ ಕಾಶ್ಮೀರಿ ವತಿಯಿಂದ
ಮತ್ತು ಅಲ್ಲಿ ಇರೋದು ಲೋಕಲ್ ಪಾಲಿಟಿಕ್ಸ್ ವತಿಯಿಂದ ಅಲ್ಲಿರೋ ಇದು ಸಪರೇಟ್ ಇವ್ರದ್ದು ಪಾಕಿಸ್ತಾನ ಆಗ್ಬೇಕು ಅಂತ ಏನ್ ಸ್ಟ್ರೈಕ್ ಮಾಡ್ತಾ ಇದಾರಲ್ವಾ ಅವ್ರಿಂತ. ಇದೊಂದೇ ಅಲ್ಲ, ಇವತ್ತೇನೋ ಹೋದ ಮೊನ್ನೆ ಏನೋ 48 50 ಜನ ತೀರ್ಕೊಂಡ್ರು, ಇದು ನ್ಯೂಸ್ ಅಲ್ಲಿ ಬಂತು, ಇಷ್ಟೆಲ್ಲ ಹೈಲೈಟ್ ಆಯ್ತು. ಆದ್ರೆ ಪ್ರತಿ ದಿನ 4-5 ಜನ ಸೈನಿಕರು ಅಲ್ಲಿ ಶಹೀದ್ ಆಗ್ತಾ ಇದ್ದಾರೆ. ಅದನ್ನ ಇಲ್ಲಿವರೆಗೆ ಯಾರು ತಗೊಳ್ತಿಲ್ಲ. ಯಾಕೆ ತಗೊಳ್ತಿದ್ದಲ್ಲ, 4-5 ಜನ ಹೋದ್ರೆ ಹೋಗ್ಲಿ, 3-2 ಜನ ಹೋದ್ರೆ ಹೋಗ್ಲಿ, ಅದು ನೋವು ಅನ್ನೋದು ನಮ್ಗೆ ನಮ್ಮ ಸೈನಿಕರಿಗೆ, ಸೈನಿಕರಿಗೆ ಹೋದ ಫ್ಯಾಮಿಲಿಗೆ ಹೊರತು ಯಾವುದೇ ರಾಜಕಾರಣಿಗಳಲ್ಲ, ಯಾವುದೇ ಚಾನೆಲ್ಗಳಿಗೆ ಅಲ್ಲ, ಯಾರಿಗೂ ಅಲ್ಲ ಸರ್. ನನ್ನ ಪ್ರಕಾರ ಇದರಲ್ಲಿ ಒಂದು ಇವತ್ತು ನಾನು ಇದೇ ಹೇಳೋದು, ಈಗ 3-4 ದಿನ ಇದು ನ್ಯೂಸ್ ಇರುತ್ತೆ, ಎಲ್ಲರೂ ಹೈಲೈಟ್ ಮಾಡ್ತಾರೆ, ಎಲ್ಲ ರಾಜಕಾರಣಿಗಳು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಬೇರೆ ಮ್ಯಾಟ್ರು, ಮತ್ತೆ ಬೇರೆ ಮ್ಯಾಟ್ರು ಮಾತಾಡ್ತಾರೆ. ಅದು ನೋವಾಗಿದ್ದು ಯಾರಿಗೆ, ನಮಗೆ ಮತ್ತು ಫ್ಯಾಮಿಲಿ ಅವ್ರಿಗೆ. ಕರೆಕ್ಟ್. ಏನಾಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಮುಂದೆ ಯಾವ ತರ ನಾವು ಸುಧಾರಿಸ್ಕೋಬೇಕು ಅನ್ನೋದು ಮುಖ್ಯ. ಇನ್ನೊಂದು, ನಾವು ಅಲ್ಲಿ ಯಾರಿಗೂ ಹುಡಿಯುವ ಹಾಕಿಲ್ಲ, ಹೊಡಿಬೇಕು ಯಾಕೆ ಹೊಡಿಬಾರ್ದು? ನಮಗೆ ಕಲ್ಲು ಹೊಡಿತಾ ಇದ್ದಾರೆ, ನಮಗೆ ಮಾನವಾಧಿಕಾರ ಇಲ್ವಾ? ಇದು 48 ಜನ ಯಾರು ಹೋಗಿದ್ದಾರೆ, 48 ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ, ಅವ್ರಿಗೆ ಮಾನವಾಧಿಕಾರ ಇಲ್ವಾ? ಇದೇ ನನ್ನ ಕ್ವಶನ್. ಈ ಪ್ರಶ್ನೆಯನ್ನ ಪ್ರತ್ಯೇಕತಾವಾದಿಗಳನ್ನ ಬೆಂಬಲಿಸಿಕೊಂಡು ಮಾತನಾಡುವ ಪ್ರತಿಯೊಬ್ಬರಿಗೂ ನಾನು ಕೇಳಿದ್ದೀನಿ ಗುಡಿ ಅವರೇ, ಗಜಾನಂದ ಗುಡಿ ಅವರೇ, ಒಬ್ಬೇ ಒಬ್ಬ ಕೂಡ ನನಗೆ ಸ್ಪಷ್ಟವಾದ ಉತ್ತರ ಕೊಟ್ಟಿಲ್ಲ. ಸರ್, ಕಲ್ಲು ತೂರುವವರ ಮೇಲೆ ಪೆಲೆಟ್ ಗನ್ಗಳನ್ನ ಬಳಸೋದಕ್ಕೆ ಹೊರಟ್ರೆ ಅದರ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಪ್ರತಿಭಟನೆ ಮಾಡುವಂಥದ್ದು ಅವರ ಹಕ್ಕು, ಅವರ ಮೇಲೆ ಪೆಲೆಟ್ ಗನ್ಗಳನ್ನು ಯಾಕೆ ಬಳಸ್ತೀರಿ ಅಂತ. ಸರ್, ಅದಕ್ಕೆ ಪೊಲಿಟಿಕಲ್ ಆಗ್ಲಿ ಸರ್ ಇದೆ. ಹಾಗಾದ್ರೆ ಯೋಧರಿಗೆ ಮಾನವ ಹಕ್ಕುಗಳು ಇಲ್ವಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಒಬ್ಬೇ ಒಬ್ಬ ಕೂಡ ಸಂತೃಪ್ತಿದಾಯಕ ಉತ್ತರವನ್ನ ಇದುವರೆಗೂ ಕೊಟ್ಟಿಲ್ಲ. ಆಯ್ತು ಸರ್, ನಾನು ಅಜಿತ್ ಹನುಮಕ್ಕನವರು ಯಾರೋ ಸಾಮಾನ್ಯ ನಾಗರಿಕ, ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಡಿ. ಈಗ ನಾನು ಆ ವಾದ ಮಾಡ್ತಾ ಇರುವಂತವರಿಗೆ ಕೇಳ್ತಾ ಇದ್ದೀನಿ, ಒಬ್ಬ ಯೋಧ ಈ ಪ್ರಶ್ನೆ ಕೇಳ್ತಾ ಇದ್ದಾನೆ, ಯೋಧನಿಗಾದ್ರೂ ಉತ್ತರ ಕೊಡಿ, ಒಬ್ಬ ಸೈನಿಕನಿಗೆ ಉತ್ತರ ಕೊಡಿ. ಹಾಗಿದ್ರೆ ಗಜಾನಂದ ಗುಡಿ CRPF ಯೋಧರು, ಹುತಾತ್ಮ ಯೋಧ ಗುರು ಬ್ಯಾಚ್ಮೇಟ್, ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಮಗೆ ಮಾನವ ಹಕ್ಕುಗಳಿಲ್ಲವಾ? ಧೈರ್ಯ ಇರುವ ಯಾರಾದರೂ ಒಬ್ಬರು ಮುಂದೆ ಬಂದು ಇವರ ಪ್ರಶ್ನೆಗೆ ಉತ್ತರ ಕೊಡಿ. ಧೈರ್ಯ ನೈತಿಕತೆ ಇರುವಂತ ಯಾರಾದರೂ ಒಬ್ಬರು ಮುಂದೆ ಬಂದು ಇವರ ಪ್ರಶ್ನೆಗೆ ಉತ್ತರ ಕೊಡಿ. ಎಸ್ ಗಜಾನಂದ ಅವರೇ. ಸರ್, ಇದಕ್ಕೆ ಯಾವುದು ಕೋರ್ಟ್ ಆಗ್ಲಿ, ಯಾವುದೇ ರಾಜಕಾರಣ ಆಗ್ಲಿ ನಮ್ ಬೆಂಬಲಿಗೆ ನಿಂತ್ಕೊಳ್ಳೋದಿಲ್ಲ. ಎಸ್, ನಮ್ ಬೆಂದೆ ಯಾವ್ದೋ ರಾಜಕಾರಣಿ ಅಂತಾನೆ ಸರ್ ಅಂತಾರೆ ಸರ್, ಅವರು ಸೈನಿಕರು ಅಲ್ವಾ, ಪ್ರಾಣ ಕೊಟ್ಟಿರ್ಬೋದು, ಬೇರೆ ಮ್ಯಾಟ್ರ್ ಮಾತಾಡ್ರಿ ಅಂತಾರೆ. ಆದ್ರೆ ಸೈನಿಕರಿಗೆ ಈ ದೇಶದಲ್ಲಿ ಬೆಲೆ ಇಲ್ಲ ಸರ್. ನಂದು ಮೇನ್ ಒಂದು ಪಾಯಿಂಟ್ ಸರ್, ನಿಮ್ಮ ಮಾತನ್ನ ವಾಪಸ್ ತಗೊಳ್ಬೇಕು ಗಜಾನಂದ ಅವರೇ. ಸೈನಿಕರಿಗೆ ಈ ದೇಶದಲ್ಲಿ ಬೆಲೆ ಇಲ್ಲ ಅನ್ನುವ ಮಾತನ್ನ ಏನಾಡಿದ್ರೆ ಅದನ್ನ ವಾಪಸ್ ತಗೊಳ್ಳಿ. ನಮ್ಮ ಮಧ್ಯೆ ಕೆಲವೊಂದಷ್ಟು ಕೆಟ್ಟ ಹುಳಗಳಿವೆ, ಕೆಲವು ಮಾತ್ರ, ಅವರ ಸಂಖ್ಯೆ ತುಂಬಾ ಕಡಿಮೆ, ಅವರ ಸಂಖ್ಯೆ ಬಹಳ ಕಡಿಮೆ ಗಜಾನಂದ ಅವರೇ. ಸರ್, ನಾ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಕಾಶ್ಮೀರದಲ್ಲಿ 370ನೇ ವಿಧಿ ಇದೆಯಲ್ವಾ? ಎಸ್. ಅದರ ಹರಕತ್ ಏನಿದೆ? ಇದು ಹರಕತ್ ಏನಿದೆ ನಮ್ಮ ದೇಶದಲ್ಲಿ ಎದ್ದಿಟ್ಕೊಂಡು, ನಮ್ಮ ಆ 370ನೇ ವಿಧಿಯೇ ಇದಕ್ಕೆ ಮೇನ್ ಕಾರಣ. ಅದು ಹೇಗ್ ಕಾರಣ ಅನ್ನೋದು ಕೂಡ ನಾನು ಹೇಳಬಲ್ಲೆ. ಆರ್ಟಿಕಲ್ 370. ಹಾ ಸರ್, ಭಾರತದ ಎಲ್ಲಾ ರಾಜ್ಯಗಳ ಹೆಂಗಿವೆಯೋ ಹಂಗೆ ಜಮ್ಮು ಕಾಶ್ಮೀರ ಕೂಡ ಇರಬೇಕು, ಅದಕ್ಕೆ ಯಾವುದೇ ವಿಶೇಷ ಪ್ರಾತಿನಿಧ್ಯ ಕೊಡುವ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಕೂತ್ಕೊಂಡು ಒಂದು ಗನ್ ಲೈಸೆನ್ಸ್ ತಗೊಂಡ್ರೆ, ಆಲ್ ಇಂಡಿಯಾ ಪರ್ಮಿಟ್ ಇರುವ ಗನ್ ಲೈಸೆನ್ಸ್ ತಗೊಂಡ್ರೆ ಅದ್ರ ಮೇಲೆ ಪ್ರಿಂಟ್ ಹಾಕಿ ಕೊಡ್ತಾರೆ, ಪರ್ಮಿಟೆಡ್ ಟು ರೋಮ್ ಅರೌಂಡ್ ಆಲ್ ಓವರ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಕಾಶ್ಮೀರ್ ಬಿಟ್ಟು ಇನ್ನೆಲ್ಲಾದ್ರೂ ತಗೊಂಡು ಹೋಗಬಹುದಂತೆ. ಯಾಕೆ ಸರ್, ಭಾರತದ ನಾಗರಿಕ ಜಮ್ಮು ಕಾಶ್ಮೀರದಲ್ಲಿ ಹೋಗಿ ಅರ್ಧ ಗುಂಟೆ ಜಮೀನ್ ತಗೋತೀನಿ ಅಂದ್ರೆ ತಗೊಳ್ಳೋದಕ್ಕಾಗೋದಿಲ್ಲ? ಹೊರಗಿನವ್ರು ಯಾರು ಅಲ್ಲಿ ಜಮೀನು ಖರೀದಿ ಮಾಡೋ ಹಂಗಿಲ್ವಂತೆ ಸರ್.
ಇದನ್ನೆಲ್ಲ ಮಾಡಿಕೊಡುವಂತ ಇದಕ್ಕೆಲ್ಲ ಅವಕಾಶ ಕಲ್ಪಿಸುವ ಆರ್ಟಿಕಲ್ 370 ಯಾಕೆ ಬೇಕು? ಇದು ಯೋಧನ ಪ್ರಶ್ನೆ. ಎಸ್ ಗಜಾನಂದ ಅವರೇ. ಸರ್, ಅಲ್ಲಿ ಇರುವಂತ 370ನೇ ವಿಧಿ ಏನಿದೆ ಅಲ್ವಾ, ಅದನ್ನ ತೆಗೆಯೋದ್ರಿಂದ ಏನ್ ಅನುಕೂಲಗಳಾಗಬಹುದು ಅಂತ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತೀನಿ. ಅಲ್ಲಿರೋ 370ನೇ ನಿಯಮಗಳನ್ನ ತೆಗೆದ್ರಿಂದ ನಮ್ ಇಲ್ಲಿ ಕರ್ನಾಟಕ, UP, MP, ದೆಲ್ಲಿ, ಮಧ್ಯಪ್ರದೇಶ ಯಾವುದೇ ರಾಜ್ಯದ ಜನರು ಹೋಗಿ ಅಲ್ಲಿ ವಾಸಿಸಬಹುದು. ಎಸ್, ಅಲ್ಲಿ ವಾಸಿಸುವವರಿದ್ದರಿಂದ ಅಲ್ಲಿ ಉಗ್ರವಾದಿಗಳ ಚಟುವಟಿಕೆಗಳನ್ನ ನಮ್ಮ ಸೈನಿಕರಿಗೆ ತಿಳಿಸಬಹುದು. ಅದೇ ತಿಳಿಸುವುದರಿಂದ ನಮ್ಮ ಸೈನಿಕರು ಉಗ್ರವಾದಿಗಳನ್ನ ಸೆದೆ ಬಿಡಬಹುದು. ಇದು ಒಂದೇ ಕಾರಣ. ಎಸ್, ನಮಗ ಅಲ್ಲಿ ಫೆಸಿಲಿಟಿ ಸಿಗುತ್ತೆ, ಆ ಸಿಗುತ್ತೆ ಅಂತ ನಮ್ಗೇನು ಪರವಾಗಿಲ್ಲ. ನಮಗ ಅಲ್ಲಿ ಇರುವಂತ ಕಾನೂನಿನ ವ್ಯವಸ್ಥೆಯನ್ನ ಅದನ್ನ ಮೇನ್ ಅದನ್ನ ಸರಿಪಡಿಸ್ಕೋಬೇಕು. ಅದರ ಹೊರತು ನಾವು ಪಾಕಿಸ್ತಾನ್ ಅಂತ ಟಾರ್ಗೆಟ್ ಮಾಡೋಕ್ಕಿಂತ ಬದಲು ನಮ್ಮ ದೇಶದಲ್ಲಿ ಇರುವ ಪಾಕಿಸ್ತಾನಿಗಳನ್ನ ಸದಿಬಿಡಬೇಕು ಹೊರತು ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಆಗ್ಲಿ ಯಾವುದೇ ಯುದ್ಧ ಆದ್ರೂ ಕೂಡ ನಾವು ಸೈನಿಕರಾಗ್ಲಿ ನಮ್ಮ ದೇಶದ ಪ್ರತಿಯೊಬ್ಬರು ನಾಗರಿಕರಾಗ್ಲಿ ನಾವು ತಯಾರಿದ್ದೀವಿ. ಅದೇ ಕಾರಣ ನಮ್ಮಲ್ಲಿರುವ ದೇಶದಲ್ಲಿ ಇರುವ ಪಾಕಿಸ್ತಾನಿಗಳನ್ನ ಸದಿಬೇಡಬೇಕು ಹೊರತು ಇನ್ನೊಬ್ಬರಿಗೆ ಬಟ್ ಮಾಡೋಕ್ಕಿಂತ ಬದಲು ನಮ್ಮ ಮನೆಯಲ್ಲಿ ಏನಿದೆ ನಾವು ನೋಡ್ಕೋಬೇಕಲ್ವಾ. ಎಸ್, ಅಬ್ಸೊಲ್ಯೂಟ್ಲಿ. ಆರ್ಟಿಕಲ್ 370ಯನ್ನ ಕಿತ್ ಹಾಕೋದರ ಜೊತೆಗೆ ನಂದೊಂದು ಮೂಲಭೂತವಾದ ಪ್ರಶ್ನೆ ಇದೆ. ಪ್ರತ್ಯೇಕತಾವಾದಿಗಳಿಗೆ ಯಾಕೆ ಭದ್ರತೆ ಕೊಡಬೇಕು ಭಾರತದ ಸರ್ಕಾರ? ಪ್ರತ್ಯೇಕತಾವಾದಿಗಳು ಈ ದೇಶದಿಂದ ಕಾಶ್ಮೀರವನ್ನ ಪ್ರತ್ಯೇಕಗೊಳಿಸಬೇಕು ಅಂತ ಹೋರಾಡ್ತಾ ಇರುವಂತವರು, ಅವರು ಪಾಕಿಸ್ತಾನಿ ಸರ್ಕಾರದ ಪೇರೋಲ್ ನಲ್ಲಿರುವಂತವರು, ಅವರಿಗೆ ಭಾರತ ಸರ್ಕಾರ ಯಾಕೆ ಭದ್ರತೆ ಕೊಡಬೇಕು? ಭದ್ರತೆ ಮಾತ್ರ ಅಲ್ಲ ಸರ್, TADA ಕೊಡುತ್ತವ್ರಿಗೆ, ಅವರು ಓಡಾಡೋದಕ್ಕೆ ಅವರ ಊಟ ವಸತಿಯ ಖರ್ಚುಗಳನ್ನ ಭಾರತ ಸರ್ಕಾರ ಕೊಡುತ್ತೆ. ಅವಶ್ಯಕತೆ ಏನಿದೆ? ಈಗಷ್ಟೇ ಸುದ್ದಿ ಬಂತು, ನಾನು ಕನ್ಫರ್ಮ್ ಮಾಡ್ಕೊಳಕ್ ಒದ್ದಾಡ್ತಾ ಇದ್ದೀನಿ. ಭಾರತ ಸರ್ಕಾರ ಪ್ರತ್ಯೇಕತಾವಾದಿಗಳಿಗೆ ಕೊಟ್ಟಿರುವ ಅಷ್ಟು ಭದ್ರತೆಯನ್ನ ವಾಪಸ್ ಪಡೆದಿದೆ ಅನ್ನುವ ಸುದ್ದಿ ಬಂದಿದೆ ನನಗೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒದ್ದಾಡ್ತಾ ಇದ್ದೀನಿ. ಒಂದು ವೇಳೆ ಆ ಸುದ್ದಿ ನಿಜ ಆದ್ರೆ ನನ್ನಷ್ಟು ಸಂತೋಷ ಪಡೋ ನಿನ್ ಯಾರು ಇಲ್ಲ. ಇಟ್ ವಿಲ್ ಬಿ ಗ್ರೇಟ್ ಮೂವ್. ಸರ್. ಎಸ್ ಗಜಾನಂದ ಅವರೇ. ಸರ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ದೇಶದಲ್ಲಿ ದೇಶದ ಖಿಲಾಫ್ ಯಾರಾದ್ರೂ, ದೇಶದ ವಿರುದ್ಧ ಯಾರಾದ್ರೂ ಮಾತಾಡಿದರೆ ಅವರಿಗೆ ಕಡೆಸಿದ ಹೆಚ್ಚಿನ ಸಜಾವನ್ನು ಕೊಡಬೇಕು. ಅದಾದ ತಕ್ಷಣನೇ ನಮ್ಮ ದೇಶ ಸುಧಾರಿಸುವ ಹೊರತು ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಕೈ ಮಾಡುವ ಬದಲು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಸರಿಪಡಿಸ್ಕೋಬೇಕು. ದೇಶದ ಒಳಗಿರುವಂತಹ ದೇಶದ್ರೋಹಿಗಳನ್ನ ಮೊದಲು ವಿಚಾರಿಸಿಕೊಳ್ಳೋಣ, ಆನಂತರ ಗಡಿಯಾಚೆಗಿರುವಂತಹ ದೇಶದ್ರೋಹಿಗಳನ್ನ ವಿಚಾರಿಸಿಕೊಳ್ಳೋಣ. ಬಂಗಾರದಂತ ಮಾತು ಹೇಳಿದ್ರಿ ಗುಡಿಯವರು. ಹಾ ಸರ್, ಯಾಕಂದ್ರೆ ನೀವೊಂದ ಯಾವ್ದು ಪಬ್ಲಿಕ್ ದಲ್ಲಿ ಅವ್ರು ನೋಡಿದಿರೋದಂತ ಜನ ಅಲ್ಲಿ ಡಿಸ್ಟ್ರಿಕ್ಟ್ ನೋಡಿರ್ಬೋದು, ಅಲ್ಲಿ ಸ್ಟೇಟ್ ನೋಡಿರ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಸೈನಿಕರು ಪ್ರತಿಯೊಂದು ಸ್ಟೇಟ್ ದಲ್ಲಿ ಹೋಗ್ತಾರೆ ಡ್ಯೂಟಿ ಮಾಡ್ಲಿಕ್ಕೆ. ಅಲ್ಲಿವಂತ ಸ್ಟೇಟ್ ದಲ್ಲಿ ಆಗ್ತಿರುವಂತ ಘಟನೆಗಳನ್ನ ನಾವು ನೋಡ್ತೀವಿ, ಕಣ್ಣಾರೆ ನೋಡ್ತೀವಿ. ನಮ್ಗೆ ಫೀಲಿಂಗ್ ಆಗುತ್ತೆ, ನಾವು ಹೋಗಿ ಕಾಶ್ಮೀರದಲ್ಲಿ ಡ್ಯೂಟಿ ನಿಂದಿರ್ತೀವಿ, ಮುಂದೆ ಹೊರಗಡೆ ನಿಂದಿರ್ತೀವಿ, ನಾನೆಲ್ಲ ತಿಳಿಸಿ ನಾವು ಹೇಳ್ತೀವಿ. ಸರ್, ನಾವು ಇರೋದು ನಿಮ್ಮ ರಕ್ಷಣೆಗಾಗಿ, ನಮಗೆ ಕಲ್ಲು ಹೊಡಿಬೇಡಿ, ನಾ ಕಲ್ಲು ಎಸೆಯೋದ್ರಿಂದ ನಿಮ್ಗೆ ನುಕ್ಸಾನ್ ಆಗುತ್ತೆ, ಬೇಡಿ ಬೇಡಿ, ನಾವೆಲ್ಲ ತಿಳಿಸಿ ನಾವು ಇರೋದು ನಿಮ್ಮ ಸುರಕ್ಷಣೆಗಾಗಿ. ಅವ್ರು ನಂಬಲ್ಲ, ಅವ್ರು ಕೇಳೋದೇ ಇಲ್ಲ. ಯಾಕೆ ಅವ್ರು ಕೇಳೋದೇ ಇಲ್ಲ ನಮ್ಗೆ? ಸರ್, ಗೋ ಬ್ಯಾಕ್ ಇಂಡಿಯಾ. ಅವ್ರೇ ಪಾಕಿಸ್ತಾನ್ ಜೆಂಡಾ ತರ್ತಾರೆ, ತೋರಿಸ್ಬಿಟ್ಟು ಕಲ್ಲು ಹೊಡ್ತಾರೆ. ಅವ್ರ ಪಾಕಿಸ್ತಾನ್ಗಳಲ್ವಾ? ಯಾವ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗಿ ಪ್ರಪಂಚದ ಎಲ್ಲಾ ದೇಶಗಳ ಎದುರುಗಡೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿದೆಯೋ ಅಂತ ಪಾಕಿಸ್ತಾನದ ಜೊತೆಗೋಗಿ ಸೇರ್ಕೋಬೇಕಂತ ಇವ್ರಿಗೆ. ಹಾ ಸರ್, ಕರೆಕ್ಟ್ ಸರ್. ಮತ್ತೆ ಅಲ್ಲಿ ಕಾಶ್ಮೀರದಲ್ಲಿ ಒಳ್ಳೆ ಕಾನೂನು ವ್ಯವಸ್ಥೆಯನ್ನ ಮಾಡ್ಬೇಕು ಸರ್. ಇದೊಂದು ಮೋಸ್ಟ್ ರಿಕ್ವೆಸ್ಟ್ ಸರ್ ನನ್ನಿಂದ. ಸರ್, ಇನ್ನೊಂದು ರಿಕ್ವೆಸ್ಟ್, ನನ್ನ ಬಗ್ಗೆ ಏನ್ ತಿಳ್ಕೋತಾರ ಗೊತ್ತಿಲ್ಲ ಜನತೆ, ಒಂದ್ ಏನೋ ಕೇಳ್ಬೇಕಂತ ಇದೀನಿ, ಅದನ್ನ ಕೇಳ್ತೀನಿ. ಕೇಳ್ರಿ ಸರ್. ಒಂದು
ಯಾವುದೋ ಒಂದು ಹೀರೋ ಆಗ್ಲಿ ಯಾರೋ ಒಂದು ಯಾರೋ ಆಗ್ಲಿ ಅವ್ರ ಅಭಿಮಾನಿಗಳ ಸಂಘ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ದೇಶ ಪ್ರತಿಯೊಂದು ಸ್ಟೇಟ್ ದಲ್ಲಿ ಇದೆ ಸರ್. ಹೌದು, ನಾನು ಕರ್ನಾಟಕ ಜನತೆಗೆ ದೇಶದ ಜನತೆಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಿರೋದು ಸರ್, ಪ್ರತಿಯೊಂದು ಊರಲ್ಲಿ ದೇಶ ಸೈನಿಕರ ಬೆಂಬಲಿಗರ ಸಂಘ ಅನ್ನೋದಾಗ್ಬೇಕು ಸರ್. ಸೈನಿಕರ ಸಂಘ ಇದೊಂದು ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ಸ್ಟೇಟ್ಗೆ ಜೈ ಕರ್ನಾಟಕ ಸಂಘ, ರಕ್ಷಣಾ ವೇದಿಕೆಯ ಸಂಘ, ಜೈ ಭೀಮ್ ಸಂಘ, ಇದು ಏನು ಯಾವ ತರ ಸಂಘ ಇದಾವಲ್ಲ, ಇದೇ ತರ ಪ್ರತಿಯೊಂದು ಹಳ್ಳಿಗೂ ಕೂಡ ಸೈನಿಕರ ಬೆಂಬಲದ ಸಂಘ ಒಂದು ನಮ್ಮ ಕರ್ನಾಟಕದಂತ ಇದನ್ನ ಮಾಡಬೇಕು ಅನ್ನೋದು ಒಂದು ಕರ್ನಾಟಕ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಹಳ ಒಳ್ಳೆ ಮಾತು, ಬಹಳ ಒಳ್ಳೆ ಮಾತು, ಬಹಳ ಒಳ್ಳೆ ಮಾತು. ನಮ್ಮ ಧರ್ಮದ ಸಂಘಗಳು, ಭಾಷೆಯ ಸಂಘಗಳು, ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾ ನಟರ ಅಭಿಮಾನಿ ಸಂಘಗಳು, ರಾಜಕಾರಣಿಗಳ ಅಭಿಮಾನಿ ಸಂಘಗಳು, ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಸೈನಿಕರ ಅಭಿಮಾನಿ ಸಂಘಗಳಾಗಬೇಕಾಗಿದೆ ಸರ್. ಅದೆಲ್ಲೋ ಆ ಗೋಕಾಕದಲ್ಲಿ ಯಾವುದೋ ಒಂದು ಊರಲ್ಲಿ ಸರ್ ಸೈನಿಕರ ದೇಹಕ್ಕೆ ಗೌರ್ಮೆಂಟ್ ಜಾಗ ಕೊಡ್ಲಿಲ್ಲ, ಗೌರ್ಮೆಂಟ್ ಜಾಗ ಕೊಟ್ಟಲಿಲ್ಲ. ಅದೇ ಒಬ್ರು ರಾಜಕಾರಣಿ ಬಂದ್ರೆ ಒಂದು ಕೈ ಮಾಡಿದ್ರೆ ಲಕ್ಷ ಜನ ಸರ್, ಒಂದು ಕೈ ಮಾಡಿದ್ರೆ ಲಕ್ಷ ಜನ. ಅದೇ ಒಂದು ಯಾರೋ ಒಂದು ಹೀರೋ ಬರ್ತಾನಂತಂದ್ರೆ ಒಂದ್ ಲಕ್ಷ ಜನ ಕೊಡ್ತಾರೆ. ಹೌದು, ಅದೇ ಒಂದು ಡೆಡ್ ಬಾಡಿ ಬಂದ್ರೆ ದೇಶಕ್ಕೋಸ್ಕರ ಸ್ಟೇಟ್ ಹೊಡೆದಾಡಿ ಗುಂಡಿಗೆ ಎದೆ ಕೊಟ್ಟು ಬಂದು ಊರಲ್ಲಿ ಬಂದು ಅವ್ರ ಡೆಡ್ ಬಾಡಿ ಬಂದ್ರೆ ಯಾರ ಜಾಸ್ತಿ ಅಂತಂದ್ರೆ 1,000-2,000 ಜನ. ನಿಜ, ಅವ್ರು ಬರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಆ ಸಂಘ ಏರ್ಪಡಿಸಿದ್ರಿಂದ ಸಂಘ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲಗಳನ್ನು ನಮ್ಗ ಅವರು ಪ್ರೆಷರ್ ಜಾಸ್ತಿ ಆಗುತ್ತೆ ಸರ್. ಹೌದು ಹೌದು, ಇಲ್ಲ ಗಜಾನಂದ ಗುಡಿಯವರೇ ನಾನು ಪತ್ರಿಕೋದ್ಯಮಕ್ಕೆ ಬಂದು 14-15 ವರ್ಷ ಆಯ್ತು. ಆದ್ರೆ ಬಲಿದಾನದ ಬಗ್ಗೆ ಸಮಾಜದಲ್ಲಿ ಗೌರವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಅಷ್ಟು ಮಾತ್ರ ನಾನು ಗಮನಿಸಿದ್ದೀನಿ ಈ ದೇಶದಲ್ಲಿ. ಸೈನಿಕರ ಬಲಿದಾನದ ಬಗ್ಗೆ ಗೌರವ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೆಚ್ಚಾಗ್ತಾ ಇದೆ ಸರ್. ಆದ್ರೆ ಪ್ರತಿಯೊಂದು ಊರಲ್ಲಿ ಸರ್ ಸೈನಿಕರ ಬೆಂಬಲಿಗರ ಸಂಘ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಬೇಕಾಗಿದೆ ಸರ್, ಈ ದೇಶಕ್ಕೋಸ್ಕರ, ಈ ಸೈನಿಕರ ಮುಂದಿನ ಫ್ಯೂಚರಿಗೋಸ್ಕರ, ಮತ್ತು ಒಳ್ಳೆ ಇದಕ್ಕೋಸ್ಕರ ಸರ್, ಸಮೃದ್ಧ ದೇಶಕ್ಕೋಸ್ಕರ ಸರ್. ಎಸ್, ಅದ್ ಯಾವ್ದೋ ಒಂದು ಪಿಕ್ಚರ್ ರಿಲೀಸ್ ಆಗುತ್ತೆ ಅಂತಂದ್ರೆ ಸರ್ 1,000 ಜನ ನಿಂತ್ಕೊಂಡು ಅದನ್ನ ವೆಲ್ಕಮ್ ಮಾಡ್ತಾರೆ. ಹೌದು, ಅದೇ ಒಂದು ದೇಶಕ್ಕೋಸ್ಕರ ಒಬ್ಬ ಸೈನಿಕ ಒಂದು ಮೆಡಲ್ ತಗೊಂಡ್ರೆ ಯಾವ ಸ್ಪೋಸ್ಟು ಇಲ್ಲ. ಯಾಕಂತಂದ್ರೆ ಈ ಜನತೆಗೆ ಆಗ್ಲಿ ಯಾರದೇ ಒಂದು ಒಂದಷ್ಟು ಜನಕ್ಕಾಗ್ಲಿ ಅವ್ರಿಗೆ ಬೇಕು ದೇಶಕ್ಕೋಸ್ಕರ ಹೋರಾಡಿದವನ್ನ ಫೋಟೋ ಬೇಡ.